ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲು ಹೋಗುತ್ತಿದ್ದೇವೆ, ಅದು ಸ್ವಯಂ ಪ್ರೀತಿಯ ಅಗತ್ಯ. ನೀವು ನಿಮ್ಮನ್ನು ಕೇವಲ ದೋಷಪೂರ್ಣವೆಂದು ಭಾವಿಸುತ್ತಿದ್ದೀರಾ? ಬೇರೆಯವರು ನೀಡುವ ಪ್ರೀತಿಯನ್ನು, ಮೆಚ್ಚುಗೆಯನ್ನು ಹೆಚ್ಚಾಗಿ ಹುಡುಕುತ್ತಾ ಇದ್ದೀರಾ? ಈ ನಿಜವಾಗಿಯೂ ನೀವು ನಿಮ್ಮನ್ನು ಹೆಚ್ಚು ಪ್ರೀತಿಸುವ ಅಗತ್ಯವಿರುವ ಸೂಚನೆಗಳಾಗಬಹುದು. ನಾವೆಲ್ಲರೂ ಜೀವನದಲ್ಲಿ ಒಂದಲ್ಲೊಂದು ಸಮಯದಲ್ಲಿ ಇಂತಹ ಪರಿಸ್ಥಿತಿಯನ್ನು ಅನುಭವಿಸುತ್ತೇವೆ. ಆದ್ದರಿಂದ ಇಂದು ನಾನು ನಿಮಗೆ ನೀವು ನಿಮ್ಮನ್ನು ಹೆಚ್ಚು ಪ್ರೀತಿಸಬೇಕಾದ 10 ಸೂಚನೆಗಳು ಯಾವುವು ಎಂಬುದನ್ನು ಹಂಚಿಕೊಳ್ಳಲು ಬಂದಿದ್ದೇನೆ. ಇದನ್ನು ತಾವು ಗಮನಿಸಬೇಕು, ಪ್ರೀತಿ ಎಂದರೆ ಬೇರೆಯವರಿಗೆ ಮಾತ್ರ ನೀಡುವ ಅದ್ಭುತ ಭಾವನೆ ಅಲ್ಲ, ತಮಗೂ ಕೊಡಬೇಕಾದ ಅತ್ಯಂತ ಮುಖ್ಯವಾದ ಭಾವನೆ. ಹಾಗಾದರೆ ಪ್ರಾರಂಭಿಸೋಣ. 1. ನಿಮಗೆ ಮನ್ನಿಸುವಲ್ಲಿ ತೊಂದರೆ ಆಗುತ್ತಿರುವುದೇ? ನೀವು ನಿಮ್ಮ ತಪ್ಪುಗಳಿಗಾಗಿ ನಿಮಗೆ ಸ್ವಲ್ಪವೂ ಮನ್ನಿಸದಿದ್ದರೆ ಅದು ನೀವು ನಿಮ್ಮನ್ನು ಹೆಚ್ಚು ಪ್ರೀತಿಸಬೇಕಾದ ಮೊದಲ ಸೂಚನೆ. ತಪ್ಪುಗಳು ಜೀವನದ ಒಂದು ಭಾಗ. ನಮ್ಮ ಹಳೆಯ ತಪ್ಪುಗಳನ್ನು ಶಾಶ್ವತವಾಗಿ ಮರುಕಳಿಸುತ್ತಾ ಆತ್ಮವಿಶ್ವಾಸವನ್ನು ಹಾಳು ಮಾಡುವುದಾದರೆ ಇದು ನಿಮಗೆ ಅಗತ್ಯವಿರುವ ಸ್ವಯಂ ಪ್ರೀತಿಯ ಕೊರತೆಯ ಸೂಚನೆ. ನಿಮ್ಮ ತಪ್ಪುಗಳನ್ನು ಸ್ವೀಕರಿಸಿ, ಅದನ್ನು ಒಂದು ಪಾಠವಾಗಿ ಪರಿಗಣಿಸಿ ಮತ್ತು ಮುಂದುವರಿಯಿರಿ. ನಮ್ಮೆಲ್ಲರ ಜೀವನದಲ್ಲಿ ಬದಲಾವಣೆಗೆ ಅವಕಾಶ ಕೊಡಿ. 2. ಬೇರೆಯವರ ಮೆಚ್ಚುಗೆಯನ್ನು ಅನಿವಾರ್ಯವಾಗಿ ಅರಸುತ್ತಿದ್ದೀರಾ? ನೀವು ಬೇರೆಯವರು ನಿಮಗೆ ಯಾವಾಗಲೂ ಮೆಚ್ಚುಗೆಯನ್ನು ನೀಡುವಾಗ ಮಾತ್ರವೇ ಸಂತೋಷವಾಗುತ್ತಿರುವುದೇ? ಇದು ಸ್ವಯಂ ಪ್ರೀತಿಯ ಕೊರತೆಯ ಇನ್ನೊಂದು ಮಹತ್ವದ ಸೂಚನೆ. ಬೇರೆಯವರ ಮೆಚ್ಚುಗೆಯ ನಿರೀಕ್ಷೆಯ ಮೇಲೆ ನಮ್ಮ ಆತ್ಮಸಂತೃಪ್ತಿಯನ್ನು ಕಟ್ಟಿದರೆ ನಾವು ಯಾವಾಗಲೂ ಅನಿಶ್ಚಿತತೆಯಲ್ಲಿ ಇರಬಹುದು. ಬದಲಿಗೆ ನಮ್ಮ ಒಳಗಿನ ಶಕ್ತಿ, ಸಾಧ್ಯತೆಗಳನ್ನು ಗುರುತಿಸಲು ಕಲಿಯುವುದು ಮುಖ್ಯ. ನೀವು ಮಾಡುತ್ತಿರುವ ಪ್ರತಿ ಕೆಲಸಕ್ಕೆ ನೀವು ಮೆಚ್ಚುಗೆಯನ್ನು ಕೊಡಿ ಮತ್ತು ನಿಮ್ಮ ಆತ್ಮಸಮಾಧಾನವನ್ನೇ ಮೆಚ್ಚುಗೆಯಾಗಿ ಪರಿಗಣಿಸಿ. 3. ತಮ್ಮ ಶರೀರ ಅಥವಾ ವ್ಯಕ್ತಿತ್ವವನ್ನು ಅವಮೌಲಿಸುತ್ತಿದ್ದೀರಾ? ನೀವು ನಿಮ್ಮ ಶರೀರದ ರೂಪವನ್ನು ಹೋಲಿಸುತ್ತಾ ನಿಮ್ಮನ್ನು ತಳಹಕ್ಕಿನಲ್ಲಿ ತಳ್ಳುತ್ತಿದ್ದೀರಾ? ಬದಲಾವಣೆ ಬೇಕಾದರೆ ನೀವು ಮೊದಲಿಗೆ ನೀವು ಯಾರು ಎಂಬುದನ್ನು ಸ್ವೀಕರಿಸಬೇಕು. ನಮ್ಮ ಶರೀರ ನಮ್ಮ ಆತ್ಮದ ನಿವಾಸವಾಗಿದೆ. ಇದನ್ನು ಪ್ರೀತಿಸುವುದು, ಇದರ ಆರೈಕೆ ಮಾಡುವುದನ್ನು ಕಲಿಯುವುದು ಸ್ವಯಂ ಪ್ರೀತಿಯ ಪ್ರಮುಖ ಭಾಗವಾಗಿದೆ. ನೀವು ಯಾವ ರೂಪದಲ್ಲಿದ್ದರೂ ಅದನ್ನು ಗೌರವಿಸುವುದು, ಸ್ವೀಕರಿಸುವುದು ಮತ್ತು ಪ್ರೀತಿಸುವುದು ಅತಿಯಾದ ಅಗತ್ಯ. 4. ನಿಮಗೆ ಏನು ಬೇಕು ಎಂಬುದರ ಬಗ್ಗೆ ಸ್ಪಷ್ಟತೆಯಿಲ್ಲದೆ ಇದ್ದೀರಾ? ಸ್ವಯಂ ಪ್ರೀತಿಯ ಒಂದು ನಿದರ್ಶನವೆಂದರೆ ನಿಮ್ಮ ಜೀವನದ ಹಾದಿಯ ಮೇಲೆ ನೀವು ಸ್ಪಷ್ಟವಾಗಿರುವುದು. ನೀವು ನಿಮಗೆ ಏನು ಬೇಕು ಎಂಬುದರ ಬಗ್ಗೆ ನಿರ್ಧಾರ ಮಾಡದಿದ್ದರೆ ಅದು ನೀವು ನಿಮ್ಮನ್ನು ಪ್ರೀತಿಸಲು ಮತ್ತು ನಿಮ್ಮ ವೈಯಕ್ತಿಕ ಅಗತ್ಯಗಳನ್ನು ಪೂರೈಸಲು ಸಮಯ ನೀಡುತ್ತಿಲ್ಲ ಎಂಬುದರ ಸೂಚನೆ. ನೀವು ನಿಮ್ಮ ಕನಸುಗಳನ್ನು ತ್ಯಜಿಸದೆ ಬೇರೆಯವರ ಅವಶ್ಯಕತೆಯನ್ನು ಮಾತ್ರ ಪೂರೈಸಲು ಪ್ರಯತ್ನಿಸುತ್ತಿದ್ದೀರಾ? ಆಗ ತಕ್ಷಣವೇ ತಾಳ್ಮೆ ತೋರಿ ನಿಮ್ಮ ಅಗತ್ಯಗಳನ್ನು ಆಲಿಸಿ. 5. ನೀವು ನಿರಂತರವಾಗಿ ಬೇಸರಗೊಂಡಿರುತ್ತೀರಾ? ನೀವು ಯಾವಾಗಲೂ ಏನನ್ನಾದರೂ ತಪ್ಪು ಹುಡುಕುತ್ತಿರುವಂತೆ ಅನ್ನಿಸುತ್ತಿದೆಯಾ? ಇದು ನಿಮ್ಮ ಒಳಗಿನ ಅಸಮಾಧಾನದ ಸಂಕೇತವಾಗಿರಬಹುದು. ಬಹಳಷ್ಟು ಸಮಯ ನಾವು ನಮ್ಮನ್ನು ಪ್ರೀತಿಸಿದಾಗ ನಾವು ಎಲ್ಲಾ ರೀತಿಯ ನಿರಾಸೆಯನ್ನು ಬೇಗ ತೋರಿಸುತ್ತೇವೆ. ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಲು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ನಿಮ್ಮನ್ನು ಪ್ರೀತಿಸಿ, ನಿಮಗೆ ಸಂತೋಷವನ್ನು ನೀಡುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. 6. ನಿಮಗೆ ನಿರಂತರ ಸಮಾಲೋಚನೆ ಮಾಡುತ್ತೀರಾ? ನೀವು ನಿಮ್ಮ ತಲೆಯೊಳಗಿನ ನಕಾರಾತ್ಮಕ ಚರ್ಚೆಯನ್ನು ನಿಲ್ಲಿಸಲು ಸಾಧ್ಯವಾಗುತ್ತಿಲ್ಲವೇ? ಆಲೋಚನೆಗಳ ಗೊಂದಲವೇ ಇಲ್ಲದಿದ್ದರೂ ನಿಮ್ಮ ಅಂತರ್ಮನಸ್ಸು ನಿಮ್ಮನ್ನು ಕಿಂಚಿತ್ತೂ ವಿಶ್ರಾಂತಿ ನೀಡುತ್ತಿಲ್ಲವೇ? ಇದು ಸ್ವಯಂ ಪ್ರೀತಿಯ ಕೊರತೆಯ ಸಂಕೇತ. ಈ ಸಂದರ್ಭದಲ್ಲಿ ನಿಮ್ಮ ಆಲೋಚನೆಗಳನ್ನು ಗಾಳಿಗೊಟ್ಟು ನಿಮ್ಮನ್ನು ಶಾಂತವಾಗಿಸಲು ನಿಜವಾದ ಪ್ರೀತಿ ಬೇಕು. ನಿಮ್ಮನ್ನು ಸದಾ ಗದರಿಸುತ್ತಿದ್ದರೆ ಅದರಿಂದ ಹೊರಬಂದಂತೆ ತೋರುವ ಸಮಾಲೋಚನೆ ಯಂತ್ರವನ್ನು ನಿಲ್ಲಿಸಿ. 7. ನಿರಂತರವಾಗಿ ತಮ್ಮನ್ನು ಹೋಲಿಸುತ್ತಿದ್ದೀರಾ? ನೀವು ಇತರ ಸಾಧನೆಗಳನ್ನು, ಅವರ ವ್ಯಕ್ತಿತ್ವವನ್ನು ಸದಾ ನಿಮ್ಮ ಜೀವನದೊಂದಿಗೆ ಹೋಲಿಸುತ್ತಿದ್ದೀರಾ? ಹೋಲಿಕೆಯು ಸ್ವಯಂ ಪ್ರೀತಿಯ ಶತ್ರು. ನೀವು ಯಾರು ಎಂಬುದರ ಬಗ್ಗೆ ಪೂರ್ಣ ಅರಿವಿರುವಾಗ ನೀವು ಬೇರೆಯವರೊಂದಿಗೆ ಹೋಲಿಸದೆ ನಿಮ್ಮ ಪ್ರಗತಿಯೇ ಸಾಕು ಎಂಬ ನಂಬಿಕೆಯನ್ನು ಹೊಂದಿರುತ್ತೀರಿ. 8. ನಿಮ್ಮ ಆಶಯಗಳನ್ನು ನಿರ್ಲಕ್ಷಿಸುತ್ತಿದ್ದೀರಾ? ನೀವು ನಿಮ್ಮ ಹೃದಯದ ಆಶಯಗಳನ್ನು ಕಡೆಗಣಿಸುತ್ತಾ ಬೇರೆಯವರ ಕನಸುಗಳಿಗೆ ಬಲಿಯಾಗುತ್ತಿದ್ದೀರಾ? ಇದು ನೀವು ನಿಮ್ಮನ್ನು ಪ್ರೀತಿಸದೇ ಇರುವುದರ ಬಲವಾದ ಸಂಕೇತ. ನಿಮ್ಮ ಜೀವನದ ದಾರಿಯಲ್ಲಿ ನಿಮ್ಮ ಸ್ವಂತ ಆದರ್ಶಗಳನ್ನು ತ್ಯಜಿಸಬೇಡಿ. 9. ನಿಮಗೆ ಶ್ರಮವಿಲ್ಲದೆ ಜೀವಿಸುತ್ತಿದ್ದೀರಾ? ನೀವು ಉತ್ಸಾಹವಿಲ್ಲದಂತೆ ಅನಿಸುತ್ತದೆ, ಏನು ಮಾಡಿದರೂ ಜೀವನದಲ್ಲಿ ಉತ್ಸಾಹ ಕಾಣುವುದಿಲ್ಲವೇ? ನಿಮ್ಮ ಪ್ರೀತಿಯ ಕೊರತೆಯ ಪರಿಣಾಮವೇ ಇದಾದೀತು.
ನಿಜವಾದ ಪ್ರೀತಿ ಜೀವನದಲ್ಲಿ ಉತ್ಸಾಹ ಉಲ್ಲಾಸವನ್ನು ತರುತ್ತದೆ. ನೀವು ನಿಮ್ಮನ್ನು ಪ್ರೀತಿಸಬೇಕಾದರೂ ಈ ಪ್ರೀತಿಯಿಂದ ನಿಮ್ಮೆಲ್ಲ ಕನಸುಗಳು ಸಾಧ್ಯವಾಗುತ್ತವೆ. 10. ನೀವು ಬೇಗ ಒತ್ತಡಕ್ಕೆ ಒಳಗಾಗುತ್ತಿದ್ದೀರಾ? ನೀವು ದೈನಂದಿನ ಜೀವನದ ಒತ್ತಡದಿಂದ ಬೇಗ ಪರಿವ್ಯಾಪ್ತವಾಗುತ್ತೀರಾ? ಇದು ನಿಮ್ಮ ಸ್ವಯಂ ಪ್ರೀತಿಯ ಕೊರತೆಯ ನಿಖರ ನಿದರ್ಶನವಾಗಬಹುದು. ಕೆಲವೊಮ್ಮೆ ನಾವು ನಮ್ಮ ಕ್ಷಮತೆಯ ಮೇಲೆ ಹೆಚ್ಚು ಒತ್ತಡ ಹಾಕಿದಾಗ ನಾವು ನಮ್ಮ ಶ್ರೇಷ್ಠತೆಯನ್ನು ಕಳೆದುಕೊಳ್ಳುತ್ತೇವೆ. ನಿಮ್ಮ ಆತ್ಮದ ಶಕ್ತಿಯನ್ನು ಸ್ಮರಿಸಿ ಸ್ವಲ್ಪ ವಿಶ್ರಾಂತಿ ನೀಡಿ. ಇವು 10 ಮುಖ್ಯ ಸೂಚನೆಗಳು. ನೀವು ಈ ಸೂಚನೆಗಳಲ್ಲಿ ಯಾವುದಾದರೂ ಗಮನಿಸುತ್ತಿದ್ದೀರಾ? ಹಾಗಿದ್ದರೆ ನೀವು ನಿಮ್ಮನ್ನು ಹೆಚ್ಚು ಪ್ರೀತಿಸುವ ಸಮಯ ಬಂದಿದೆ. ನಿಮ್ಮ ಜೀವನದ ಹಾದಿಯಲ್ಲಿ ತಾವು ನಿಮ್ಮ ನಿಜವಾದ ಅಸ್ತಿತ್ವವನ್ನು ಪ್ರೀತಿಸುವ ಮೂಲಕ ಯಶಸ್ಸಿನ ಹಾದಿಯನ್ನು ತಲುಪಬಹುದು. ಸ್ವಯಂ ಪ್ರೀತಿ ಕೇವಲ ಆಂತರಿಕ ಶಾಂತಿಯನ್ನು ನೀಡುವುದಷ್ಟೇ ಅಲ್ಲ, ಇದು ನಿಮ್ಮ ಸುತ್ತಲಿನ ಬಾಳಿಗೊಂದು ಸೃಜನಾತ್ಮಕ ಬೆಳವಣಿಗೆಯ ಪ್ರತಿಯಾಗಿದೆ. ಅಂತ್ಯದಲ್ಲಿ ನಿಮ್ಮನ್ನು ಪ್ರೀತಿಸಿ, ನಿಮ್ಮನ್ನು ಗೌರವಿಸಿ ಮತ್ತು ನಿಮ್ಮ ಜೀವನವನ್ನು ಪ್ರೀತಿಯಿಂದ ತುಂಬಿಸಿ. ನಮ್ಮ ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಪ್ರತಿಕ್ರಿಯೆಗಳನ್ನು ಕಾಮೆಂಟ್ ಮಾಡಿ ಮತ್ತು ಇನ್ನಷ್ಟು ಶ್ರೇಷ್ಠ ವಿಷಯಗಳಿಗಾಗಿ ನಮ್ಮೊಂದಿಗೆ ಇರಿ. ಧನ್ಯವಾದಗಳು.